ಬೆಳಗಿನ ತಿಂಡಿಗೆ ಹೀಗಿರೋ ಒಂದು ಎರಡು ತುಂಡು ಮತ್ತೊಂದು ಚಾ ಇದ್ರೆ ಉಂಟಲ್ಲ, ಹೊಟ್ಟೆ ಒಳ್ಳೆ ಗಟ್ಟಿ ಆಗ್ತದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ರುಚಿ ರುಚಿಯಾದಂತಹ ಗೆಂಡತಡ್ಯವನ್ನು ಮಾಡ್ತಾ ಇದ್ದೇನೆ. ಹೇಗಾದರೂ ಊರ ಮುಳ್ಳುಸೌತೆ ಕೂಡ ಸಿಕ್ಕಿದೆ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗೆಂಡತಡ್ಯವನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ ಅಂತೇಳಿ. ಮತ್ತು ಗೆಂಡತಡ್ಯ ಮಾಡಲಿಕ್ಕೆ ನಮಗೆ ಮುಳ್ಳುಸೌತೆ ಇದ್ದೇ ಆಗಬೇಕು ಅಂತ ಎಂತ ಇಲ್ಲ, ಮುಳ್ಳುಸೌತೆ ಇಲ್ಲದೆ ಕೂಡ ಗೆಂಡತಡ್ಯವನ್ನು ಮಾಡಿಕೊಳ್ಬೋದು. ಅದು ಹೇಗೆ ಅಂತೇಳಿ ನೋಡುವ ನಮಗೆ. ಮತ್ತು ಈಗ ಹೇಗಾದರೂ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಉಂಟಲ್ಲ ಮಕ್ಕಳೆಲ್ಲ ಇದ್ದರೆ ನಾವು ಚಳಿ ಕಾಯಿಸಿಕೊಂಡು ಈ ಗೆಂಡದ ಅಡ್ಡೆ ಅಂತೇಳಿ ಮಾಡುವಾಗ ಅದರ ಊಟದಲ್ಲಿ ಕೂತ್ಕೊಂಡು ನಾವು ಗಮ್ಮತ್ತು ಮಾಡೋದು. ಹೇಗಾದರೂ ಚಳಿ ಕಾಯಿಸಿದಾಗೆ ಸಹ ಆಗ್ತದೆ, ಗೆಂಡತಡ್ಡೆ ಬೇಯಿಸಿದಾಗೆ ಸಹ ಆಗ್ತದೆ. ಹಾಗೆ ಇವತ್ತಿನ ಈ ಗೆಂಡತಡ್ಡೆ ಮಾಡೋದು ಹೇಗೆ ಅಂತೇಳಿ ನೋಡುವ, ಬನ್ನಿ. ಈ ಕೆಂಡತಡ್ಯ ಮಾಡುವ ಅಂತ ಹೇಳುವಾಗ ನಮಗೆ ಅದಕ್ಕೆ ಮುಖ್ಯವಾಗಿ ಸ್ವಲ್ಪ ಕೆಂಡಲ್ಲ ಬೇಕಾಗುದು, ಹಾಗೆ ಸ್ವಲ್ಪ ಚಕ್ಕೆಗಳು ಮತ್ತು ಕ್ಯಾರೆಟ್ ಎಲ್ಲ ತಗೊಂಡು ಬಂದದ್ದು. ಈಗ ಮೊದಲಿಗೆ ಇದನ್ನು ಕೆಂಡ ಮಾಡುವ, ಅದುವೇ ಮೇಯ್ನ್ ಇರೋದು. ಇದರಲ್ಲಿ ಸ್ವಲ್ಪ ಕರ್ಪೂರ ಎಲ್ಲ ಹಾಕಿ ಇದನ್ನೊಂದು ಹೊತ್ತಿಸುವ. ನಿನ್ನೆ ಒಂದೆಲ್ಲ ಜೋರು ಮಳೆ ಬಂದದ್ದು, ಮತ್ತು ಒಲೆಗೆಲ್ಲ ಬೇಗ ಬೆಂಕಿ ಹಿಡಿದಿಲ್ಲ ಮಳೆ ಬಂದು, ಮತ್ತು ಈ ಕಟ್ಟಿಗೆಗಳಿಗೆ ಕೂಡ ಎಲ್ಲ ಚಳಿ ಹಿಡಿದಿರ್ತದೆ. ಹಾಗೆ ಮತ್ತು ಸ್ವಲ್ಪ ಕರ್ಪೂರ ಎಲ್ಲ ಹಾಕಿ ಹಿಡಿಸಿದ್ದೆ ನೋಡಿ ಬೆಂಕಿ, ಸ್ವಲ್ಪ ಹಿಡಿತದೆ. ಈಗ ಸರಿಯಾಗಿ ಕೆಂಡ ಆಗಲಿ, ಸ್ವತಿಗಾಗುವ ನಾವು ಬಾಕಿದ್ದ ವ್ಯವಸ್ಥೆ ಎಲ್ಲ ಮಾಡಿಕೊಳ್ಳುವ. ಇದರಲ್ಲಿ ಮೂರು ಮುಳ್ಳುಸೌತೆ ಉಂಟು ನಮಗೆ, ಇದರಲ್ಲಿ ಒಂದು ಮುಳ್ಳುಸೌತೆ ಸಾಕು ನಮಗೆ ಇವತ್ತಿನ ಕೆಂಡತಡ್ಯಕ್ಕೆ. ಮತ್ತು ನಮಗೆ ಕೆಂಡತಡ್ಯಕ್ಕಾಗುವಾಗ ಮುಳ್ಳುಸೌತೆ ಬೇಕು ಅಂತಲೇನಿಲ್ಲ, ಆಯಿತಾ. ಮುಳ್ಳುಸೌತೆ ಇಲ್ಲದೆ ಕೂಡ ಮಾಡಲಿಕ್ಕೆ ಆಗ್ತದೆ. ಅಂದರೆ ಇದರಲ್ಲಿ ಈಗ ಊರ ಮುಳ್ಳುಸೌತೆ ಎಲ್ಲ ಸಿಕ್ಕಿದ್ರೆ ಉಂಟು, ಅದರದ್ದೊಂದು ರುಚಿಯೇ ಬೇರೆ. ಆ ಮುಳ್ಳುಸೌತೆಯ ಪರಿಮಳ ಎಲ್ಲ ಇರ್ತದೆ ನೋಡಿ, ಒಳ್ಳೆಯದುಂಟು ಮುಳ್ಳುಸೌತೆ. ಒಂದು ಮೆಟ್ಟುಗತ್ತಿ ಮತ್ತು ಒಂದು ಹಾಳೆ ಎಲ್ಲ ತಗೊಂಡದ್ದು ಇದನ್ನು ಕೊರಿಲಿಕ್ಕೆ ಅಂತೇಳಿ. ನಮಗೆ ಸಿಪ್ಪೆ ಬೀಜ ಎಲ್ಲ ತೆಗಿಲಿಕ್ಕೆ ಉಂಟಿನಿ. ಈಗ ಇದಕ್ಕೆ ನಾನಿಲ್ಲೊಂದು ಮುಕ್ಕಾಲು ಸೇರಿನಷ್ಟು ದೋಸೆ ಅಕ್ಕಿ ಉಂಟಲ್ಲ ಅದನ್ನು ನಾನು ನೆನಿಲಿಕ್ಕೆ ಹಾಕಿಕೊಂಡಿದ್ದೇನೆ. ಅದಕ್ಕೆ ಬೇಕಾದ ಹಾಗೆ ಮುಳ್ಳುಸೌತೆಯನ್ನು ತಗೊಳ್ಳುವಂಥದ್ದು. ನಾನಿಲ್ಲೀಗ ಒಂದು ಸಾಧಾರಣ 1 ಕೆಜಿ ಹತ್ತಿರ ಇರುವಂಥ ಒಂದು ಮುಳ್ಳುಸೌತೆ ಇಡಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಮುಳ್ಳುಸೌತೆ ತುಂಬ ಜಾಸ್ತಿ ಆಗೋದು ಬೇಡ, ಸಾಧಾರಣ ನಮಗೆ ಒಳ್ಳೆ ಸ್ಮೂತ್ ಸಹ ಬೇಕು ನೋಡಿ ಕೆಂಡತಡ್ಯ. ಸಾಧಾರಣ ಪರಿಮಳ ಕೂಡ ಒಳ್ಳೆ ಬರಲಿಕ್ಕೆ ಬೇಕಾಗಿ ಈಗ ಒಂದು ಇಡಿಯನ್ನು ಹಾಕಿಕೊಳ್ಳೋದು. ಫ್ರೆಂಡ್ಸ್, ಈಗ ನಮಗೆ ಮುಳ್ಳುಸೌತೆಯನ್ನೆಲ್ಲ ತುರ್ದಾಯಿತು. ಇನ್ನೀಗ ನೆನೆಸಿಟ್ಟಂತಹ ಅಕ್ಕಿ ಉಂಟಲ್ಲ ಇದನ್ನು ಕಡಿತಾ ಇದ್ದೇನೆ. ಈಗ ಅಕ್ಕಿಯನ್ನು ಕಡಿಯುವಾಗ ಒಟ್ಟಿಗೆ ಒಂದು ಕಾಯಿಯನ್ನು ತಗೊಂಡಿದ್ದೇನೆ, ಕಾಯಿ ತುರಿದು ತಗೊಂಡು ಬಂದದ್ದು. ಹಾಗೆ ಮತ್ತು ಅದರ ಚೇಬೇಕಾದಷ್ಟು ಉಪ್ಪು ಮತ್ತು ಒಂದು 10 ಗಾಂಧಾರಿ ಮೆಣಸು ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಸೇರಿಸುವಂಥದ್ದು. ಮತ್ತು ಈಗ ತುರಿದಂಥ ಮುಳ್ಳುಸೌತೆ ಉಂಟಲ್ಲ ಅದನ್ನು ಕೂಡ ಅರ್ಧ ಈಗ ಇಲ್ಲಿಯೇ ಸೇರಿಸುವುದು. ಅದರಲ್ಲಿ ಸ್ವಲ್ಪ ನೀರು ಕೂಡ ಬಿಟ್ಟಿರ್ತದೆ, ಅದರ ನೀರನ್ನು ಕೂಡ ಇದಕ್ಕೆ ಕಡಿಯುವಾಗಲೇ ಸೇರಿಸಿಕೊಳ್ಬೋದು. ಮತ್ತು ಅರ್ಧ ವರ್ಷಿಯಷ್ಟು ನಾವು ಮತ್ತು ಹಿಟ್ಟಿಗೆ ಹಾಕಿಕೊಂಡ್ರೆ ಆಯಿತು. ಗಾಂಧಾರಿ ಮೆಣಸಿನ ತೊಟ್ಟೆಲ್ಲ ತೆಗಿಲಿಕ್ಕಿಲ್ಲ, ಅದರಲ್ಲಿ ಒಂದು ಒಳ್ಳೆ ರುಚಿ ಉಂಟು. ಈ ಗಾಂಧಾರಿ ಮೆಣಸೆಲ್ಲ ಉಂಟಲ್ಲ ಅದನ್ನು ತಿನ್ನಲಿಕ್ಕೆ ಖಾರ ಆದರೂ ಕೂಡ ಉಂಟಲ್ಲ, ದೇಹಕ್ಕೆಲ್ಲ ಒಳ್ಳೆಯದು, ಬೇರೆಂಥ ತೊಂದರೆ ಇಲ್ಲ. ಅರ್ಧ ಮುಳ್ಳುಸೌತೆ ತುರಿ ಕೂಡ ಅರ್ಧ ಸೇರಿಸಿಕೊಳ್ತಾ ಇದ್ದೇನೆ ಈಗಲೇ. ನಮಗೆ ಮತ್ತೆ ಬೇರೆ ನೀರು ಬೇಕಾಗಲಿಕ್ಕಿಲ್ಲ, ಇದರಲ್ಲಿರುವ ಬಿಟ್ಟಂಥ ನೀರೇ ಸಾಕಾದೀತು. ಇದೀಗ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿಕೊಳ್ತೇನೆ. ಅಕ್ಕಿಯನ್ನು ಈಗ ನೋಡಿ ಒಳ್ಳೆ ತರಿ ತರಿಯಾಗಿ ಕಡಿದುಕೊಂಡಿದ್ದೇನೆ. ಈ ರೀತಿಯಾಗಿ ತುಂಬ ನೈಸ್ ಆಗೋದು ಬೇಡ, ನೈಸ್ ಆದರೆ ಮತ್ತೆ ಗಟ್ಟಿ ಆಗ್ತದೆ. ತರಿ ತರಿಯಾಗಿದ್ದರೆ ಸ್ವಲ್ಪ ಸ್ಮೂತಾಗಿ ಬರೋದು ಜಾಸ್ತಿ. ಬೇರೆ ನೀರಲ್ಲೆಂತ ಸೇರಿಸಲಿಲ್ಲ ನೋಡಿ, ಈ ರೀತಿಯಾಗಿ ಉಂಟು ಈಗ ಇಟ್ಟು. ಇನ್ನೀಗ ಅದನ್ನು ತೆಗೆದುಕೊಳ್ತೇನೆ. ಈ ಹಿಟ್ಟಿಗೀಗ ಉಳಿಸಿದಂತಹ ಮುಳ್ಳುಸೌತೆ ತುರಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ, ಅದು ಕೂಡ ಸ್ವಲ್ಪ ಸಿಗಲಿ. ಇನ್ನೀಗ ಈ ಹಿಟ್ಟಿಗೆ ಉಂಟಲ್ಲ ಒಂದು ಒಗ್ಗರಣೆ ಮಾಡಲಿಕ್ಕೆ ಉಂಟು. ಒಗ್ಗರಣೆಗೆ ನಾವು ಸಾಸಿವೆ, ಮೆಣಸು, ಬೇವು ಸೊಪ್ಪು ಮತ್ತು ಸ್ವಲ್ಪ ನೀರುಳ್ಳಿ ಹಾಕಲಿಕ್ಕೆ ಉಂಟು. ಅದಕ್ಕೆ ಒಗ್ಗರಣೆ ಮಾಡುವಂಥದ್ದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಂಡೆ. ಇನ್ನೀಗ ಎಣ್ಣೆ ಬಿಸಿಯಾದ ಕೂಡಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸಿವೆ ಮತ್ತೊಂದೆರಡು ಮೆಣಸು ಕೂಡ ಹಾಕಿಕೊಳ್ತೇನೆ. ತುಂಬ ತುಂಬ ಮಾಡಿ ಹಾಕಿಕೊಳ್ಳ, ಒಗ್ಗರಣೆ ಒಂದು ಸರಿಯಾಗಿ ಬೇಕಿದ್ದಕ್ಕೆ.
ನೋಡಿ ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರು ಆಯಿತು. ನೀವು ಇದಕ್ಕೆ ಬೇಕಾದಂಥ ಬೇವು ಸೊಪ್ಪು ಕೂಡ ಹಾಕಿಕೊಡುವ. ನೋಡಿ ಈಗ ಕೊಚ್ಚಿಟ್ಟಂತಹ ಒಂದು ಎರಡು ನೀರುಳ್ಳಿಯನ್ನು ಕೂಡ ಸೇರಿಸಿಕೊಳ್ತೇನೆ. ಈರುಳ್ಳಿಯನ್ನು ಸ್ವಲ್ಪ ಹುರಿದುಕೊಳ್ಳುವ. ನೋಡಿ ಈಗ ನಮ್ಮ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಇನ್ನೀಗೆ ಹಿಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ ಒಗ್ಗರಣೆಯನ್ನು. ಫಸ್ಟ್ ಕ್ಲಾಸ್ ಒಗ್ಗರಣೆ. ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಮ್ಮೆ ಸರಿಯಾಗಿ ನನ್ನ ಮಗುಚಿಕೊಳ್ಳುವ, ಎಲ್ಲ ಕಡೆ ಕೂಡ ಒಗ್ಗರಣೆ ಬರಲಿ. ಅದರದಲ್ಲಿ ಮಾತ್ರ ಫುಲ್ ಆಯಿತು. ನೋಡಿ ನಮಗೆ ಹಿಟ್ಟೆಲ್ಲ ಆಗುವಾಗ ನಮ್ಮ ಕೆಂಡ ಕೂಡ ರೆಡಿ ಆಯಿತು. ಇನ್ನೀಗ ಕೆಂಡತಡ್ಡೆ ಮಾಡಲಿಕ್ಕೆ ಇದೇ ಪಾತ್ರವನ್ನು ಒಲೆಯಲ್ಲಿ ಇಟ್ಟುಕೊಳ್ತಾ ಇದ್ದೇನೆ. ಇದರಲ್ಲಿ ಏರಿಯುವ ನಾವು ಇನ್ನು. ಅದಕ್ಕೆ ಮೊದಲಿಗೆ ಅಡಿಗೊಂದು ಬಾಳೆ ಎಲ್ಲ ಇಟ್ಟುಕೊಳ್ಳುವ. ಯಾಕೆಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಬೆಂದಂಥ ಒಂದು ಪರಿಮಳ ಕೂಡ ಇರ್ತದೆ, ಮತ್ತು ನಮಗೆ ಎಬ್ಬಿಸಲಿಕ್ಕೆ ಕೂಡ ಸುಲಭ ಆಗ್ತದೆ. ಹೀಗೆ ಬಾಳೆ ಎಲೆಯನ್ನು ಇಟ್ಟರೆ ಈ ಬಾಳೆ ಎಲೆಯ ಮೇಲಿಂದ ಲೈಟಾಗಿ ಸ್ವಲ್ಪ ಒಂದು 4-5 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತೇನೆ. ಅದು ತೆಂಗಿನೆಣ್ಣೆಯಲ್ಲಿ ಒಂದು ಸ್ವಲ್ಪ ಬೆಂದ್ರಂಟಲ್ಲ ಅದರ ಒಂದು ಪರಿಮಳ ಇರ್ತದೆ. ಇನ್ನೀಗ ನೋಡಿ ಹಿಟ್ಟನ್ನು ಅದಕ್ಕೆ ಸೇರಿಸುವಂಥದ್ದು. ಹಿಟ್ಟಿನ ಹದ ಕೂಡ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಹೇಗುಂಟು ನೋಡಿ, ಇನ್ನೀಗ ಎರಿತೇನೆ ಇದನ್ನು. ಒಂದೇ ದೊಡ್ಡ ಗಂಡ ತಡ್ಡೆ ಮಾಡಿಕೊಳ್ಳುವ ಒಂದರಲ್ಲಿ ಆಗಲಿ, ಸ್ವಲ್ಪ ರಡಿಸಿಕೊಳ್ತೇನೆ ಹೀಗೆ. ಇನ್ನೀಗ ಇದರ ಮೇಲಿನಿಂದ ಉಂಟಲ್ಲ ನಮಗೆ ಕೆಂಡವನ್ನು ಹಾಕ್ಲಿಕ್ಕುಂಟು. ಮೇಲಿನಿಂದ ಶುರು ಈಗೊಂದು ಬಾಳೆ ಎಲೆಯನ್ನು ಹಾಕಿಕೊಳ್ತೇನೆ. ಇದೊಂದು ನಮಗೆ ಮೇಲಿನಿಂದ ಮುಚ್ಚಲಿಕ್ಕಿರುವ ಕೆಂಡ ಹಾಕ್ಲಿಕ್ಕಿರುವಂಥ ತಟ್ಟೆ. ಹೀಗೆ ನೋಡಿ, ಇನ್ನೀಗ ನೋಡಿ ಇದರಲ್ಲೇ ಇರುವಂಥ ಕೆಂಡವನ್ನು ತೆಗೆದು ಮೇಲೆ ಬದಿಯಲ್ಲಿ ಕೂಡ ಹಾಕಿಕೊಳ್ಳುವಂಥದ್ದು. ಅದಕ್ಕೆ ಮೇಲಿಂದ ಕೂಡ ಸ್ವಲ್ಪ ಸರಿಯಾಗಿ ಹೀಗೆ ಕೆಂಡ ಬೇಕು. ನೋಡಿ ಮೇಲಿನ ಬದಿಯಿಂದ ಕೂಡ ಕೆಂಡ ಇದ್ರಂಟಲ್ಲ, ಎರಡು ಬದಿ ಕೂಡ ಒಳ್ಳೆ ಕಪ್ಪಾಗಿ ಒಳ್ಳೆ ಕರುಕುರಾಗಿ ಸಿಗ್ತದೆ. ಈಗ ಆ ಕರುಕುರಿನ ಭಾಗ ಉಂಟಲ್ಲ, ಕೆಳಗೆ ಬದಿ ಕೂಡ ಮೇಲಿನ ಬದಿ ಕೂಡ ಒಂದೇ ರೀತಿ ಸಿಗಬೇಕು. ಹಾಗೆ ಮೇಲಿನ ಬದಿ ಕೂಡ ಸರಿಯಾಗಿ ಕೆಂಡ ಬೇಕು, ಕೆಳಗಿನ ಬದಿ ಕೂಡ. ಈ ಕೆಂಡ ತಡ್ಡೆಯನ್ನು ಗ್ಯಾಸಿನಲ್ಲಿ ಮಾಡೋದಾದರೆ ಹೇಗೆ ಗೊತ್ತುಂಟ, ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಬೇಯಿಸುವಂಥದ್ದು. ಒಂದು ಸೈಡ್ ಬೆಂದ ಮೇಲೆ ಅದನ್ನು ಪಲ್ಟಿ ಹಾಕಿ ಮತ್ತು ಮತ್ತೊಂದು ಸೈಡ್ ಕೂಡ ಬೇಯಿಸಿಕೊಂಡ್ರೆ ಆಯಿತು. ಸಣ್ಣ ಬೆಂಕಿಯಲ್ಲಿ ಮಾಡಬೇಕು ಮಾತ್ರ, ಎರಡು ಕಡೆ ಕೂಡ ಒಂದೇ ರೀತಿಯಲ್ಲಿ ಒಳ್ಳೆ ಕರುಕುರಾಗಿ ಬರ್ತದೆ. ಫ್ರೆಂಡ್ಸ್ ಇದೀಗ ಒಂದು ಸಾಧಾರಣ 1/2 ಗಂಟೆಗಳಷ್ಟು ಹೊತ್ತಾಯ್ತು ಆಯಿತಾ ಬೇಯುದು. ಮೇಲಿಂದ ಕೂಡ ಸಾಧಾರಣ ಚಿಕ್ಕಕ್ಕೆ ಬೆಂಕಿ ಎಲ್ಲ ಹೊತ್ತುತ್ತಾ ಉಂಟು, ಸ್ವಲ್ಪ ಸಪೋರ್ಟ್ ಎಲ್ಲ ಕೊಟ್ಟದ್ದು. ಕೆಳಗಿಂದ ಕೂಡ ಲೈಟಾಗಿ ಹೊತ್ತುತ್ತಾ ಉಂಟು. ಇನ್ನೀಗ ನೋಡುವ, ಸ್ವಲ್ಪ ಆಗ ಬದಿಯಿಂದೆಲ್ಲ ಎದ್ದಾಗಿ ಕಂಡಿತು, ಒಂದೆರಡು ಸಲ ನೋಡಿದೆ. ಈಗ ಸುಮಾರು 1/2 ಗಂಟೆ ಆಯ್ತಲ್ಲ, ಇನ್ನೀಗ ಬೆಂದಿರ್ಬೋದು, ನೋಡುವ ಹೇಗೆ ಉಂಟು ಅಂತೇಳಿ. ತೆಗಿಲಿಕ್ಕೆ ನೋಡಿ ಒಳ್ಳೆ ಇದಾಗಿದೆ, ಜಾಗ್ರತೆಯಲ್ಲಿ ತೆಗೆದ್ರೆ ಆಯಿತು. ನೋಡಿ ಮೇಲೆಯಿಂದ ಹಾಕಿದ ಬಾಳೆಲ್ಲೆಲ್ಲ ಒಳ್ಳೆ ಇದಾಗಿದೆ, ಇದನ್ನು ತೆಗಿಲಿಕ್ಕೆ ಬರ್ತದೆ ನೋಡಿ. ಹೀಗೆ ನೋಡಿ ಇನ್ನೀಗ ಇದನ್ನು ಎಬ್ಬಿಸ್ತಾ ಇದ್ದೇನೆ. ಬಾಳೆಲೆ ಹಾಕಿದ ಕಾರಣ ತುಂಬ ಎಬ್ಬಿಸ್ಲಿಕ್ಕೆ ಕಷ್ಟ ಆಗುವಂಥ ಇದೆಲ್ಲ ಇಲ್ಲ ನೋಡಿ, ಬೇಗ ಬರ್ತದೆ. ನೋಡಿ ನಮ್ಮ ಕೆಂಡ ತಡ್ಡೆ ಯಾವ ರೀತಿಯಾಗಿ ಉಂಟು ಅಂತೇಳಿ. ಸ್ವಲ್ಪ ತುಂಡಾಯಿತು ಅದು, ಒಂದೇ ಸೌಟಿನಲ್ಲಿ ಏಳಿಸಿ ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತು. ನೋಡಿ ಇನ್ನೀಗ ಇದರ ಅಡಿಬದಿ ಯಾವ ರೀತಿಯಾಗಿ ಉಂಟು ಅಂತೇಳಿ ನೋಡುವ. ಒಂದು ತುಂಡಾಗಿದೆ, ಹಾಗಾದರೆ ಇದನ್ನು ಮುಗಿಸಿ ಹಾಕ್ತೇನೆ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಒಳ್ಳೆ ಕಲರ್ ಬಂದಿದೆ ಈ ಭಾಗ ಮತ್ತು ಮೇಲಿನ ಭಾಗ ಉಂಟಲ್ಲ, ಒಳ್ಳೆ ರೋಸ್ಟ್ ಆದದ್ದು. ಕರ್ಕುರು ಅಂತೇಳಿ ಸಿಗುವಾಗ ರುಚಿ ಸೂಪರ್ ಆಗ್ತದೆ. ನೋಡಿ ಇನ್ನೀಗ ಈಚೆ ಬದಿ ಕೂಡ ಯಾವ ರೀತಿಯಾಗಿ ಉಂಟು ಅಂತೇಳಿ ನೋಡುವ. ನೋಡಿ ಈ ಬದಿ ಕೂಡ ಅದೇ ರೀತಿಯಲ್ಲಿ ಆಗಿದೆ, ಒಂದೇ ಅದಕ್ಕೆ ಬೆಂಕಿ ಮುಟ್ಟಿದರೆ ಇದೇ ರೀತಿಯಾಗಿ ಸಿಗ್ತದೆ ನಮಗೆ. ನೋಡಿ ಹೇಗೆ ಉಂಟು ಅಂತೇಳಿ, ಸೈಡ್ ಮತ್ತು ಹಿಂದಿನ ಬದಿ ಒಳ್ಳೆ ರೋಸ್ಟ್ ಉಂಟು. ಈಗ ನೋಡಿ ಒಳಗಿನಿಂದ ಸ್ಮೂತು. ಬೆಳಗಿನ ತಿಂಡಿಗೆ ಹೀಗಿರೋ ಒಂದು ಎರಡು ತುಂಡು ಮತ್ತೊಂದು ಚಾ ಎದುರುಂಟಲ್ಲ, ಹೊಟ್ಟೆ ಒಳ್ಳೆ ಗಟ್ಟಿ ಆಗ್ತದೆ. ಮತ್ತು ಮಧ್ಯಾಹ್ನವರೆಗೆ ನಮಗೆ ಬೇರೆಂತ ಬೇಡ. ನೋಡಿ ನಮಗೆ ಒಂದು ಕೆಂಡ ತಡ್ಡಿದೊಟ್ಟಿಗೆ ಒಂದು ತಂದೂರಿ ಚಾ ಕೂಡ ಮಾಡುವ ಅಂತೇಳಿ. ಆ ಸೂಪರ್ ಚಾಯ. ಬಾರ್ ಲಾಯ್ಕ ಆಯ್ತಲ್ಲ ನಟೀಶ್, ಬಾರ್ ಲಾಯ್ಕ ಆಯ್ತು. ಒಗ್ಗರಣೆ ಎಲ್ಲ ಬಿದ್ದು ಒಳ್ಳೆ ಟೇಸ್ಟ್ ಬಂದು. ಮುಳ್ಳು ಸೌತೆ ಅಜ್ಜ ಸಿಕ್ಕುವಾಗಿಲ್ಲ, ನಾವು ಅದೇ ಅಜ್ಜ ತುರಿ ಹಾಕಿದ್ದದೇ ಒಳ್ಳೇದಾಗ್ತು. ಹುಳಿ ಅಪ್ಪ
ಹೊಟ್ಟಿನೊಂದು ಚಾಯದ ಇದ್ದರೆ ರಕ್ಕ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೆ ಖುಷಿ ಆಯಿತು ಅಂತೇಳಿ ಬಯಸ್ತೇನೆ. ಖುಷಿಯಾಗಿದ್ದರೆ ನಮ್ಮ ಬಟನ್ ಮಾಡ್ ಚಾನಲ್ ಇದ್ರಾಗ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮುಂದಿನ ಸಿಗುವ. ನಮಸ್ಕಾರ.